ಬಂದ್ ಕುತ್ಕೊಂಡ್ಲು ಕಣೆ, ಬಿಣ್ಣನ್ ಗಿತಿ ಹೇಳದ್ ಕೆಲ್ಸ ಒಂದ್ ಸ್ವಲ್ಪನು ಮಾಡಲ್ಲ ಕಣೆ, ಎಲ್ಲ ನಾನೇ ಮಾಡ್ಸ ಇಬ್ಬ ಕಣೆ. ಈ ಮನೇಲಿ ಕೆಲ್ಸನ ನನ್ ಮಗನ್ಗ ಅದೇನ್ ಮೋಡಿ ಮಾಡ್ಬಿಟ್ಟಳು, ಹೇಳದ್ ಮಾತೇ ಕೇಳಲ್ಲ ಅವ್ನು. ಅವ್ಳು ಹೇಳ್ದಂಗೆ ಕೇಳ್ತಾನೆ ನನ್ ಮಗ. ನಿನ್ ಸೊಸೆ ಸರಿ ಕಣೆ ಸಂತಮ್ಮ, ಹೇಳ್ದಂಗೆ ಕೇಳ್ತಾಳ. ಅದಕ್ಕೂ ಅದೃಷ್ಟ ಮಾಡಿರ್ಬೇಕು ಸೊಸೆ ಪಡಿಯಕ್ ಅಲ್ವಾ? ಹಾಯ್ ಡಾರ್ಲಿಂಗ್, ಏನ್ ಮಾಡ್ತಿದ್ಯಾ? ಹೊರಗಡೆ ಫುಲ್ ಮಳೆ ಕಣೆ, ಚಳಿ ಜಾಸ್ತಿ, ಬಾ ಒಳಗಡೆ ಹೋಗೋಣ. ನೋಡಿ ನನ್ ಮಗ ಬಂದ, ಏನಾರ ಕೇಳಿದ್ನೇನೆ, ಊಟ ಮಾಡ್ದ, ನೀರ್ ಕುಡ್ದ, ನಾಷ್ಟ ಮಾಡ್ದ, ಏನು ಇಲ್ಲ ಕಣೆ. ಅಮ್ಮನ ಬಗ್ಗೆ ಕೇರ ಮಾಡಲ್ಲ, ಅದೇನ್ ಮೋಡಿ ಮಾಡೋಳು. ಒಳಗಡೆ ಹೋಗಿ ಸೇರ್ಕೊಬಿಟ್ರು ಕಣೆ, ಏನ್ ಮಾಡೋದು ಬಾ, ನಮ್ಮ ಅಣ್ಣ ಬರೋ ಸರಿಲ್ಲ. ಅಮ್ಮ ಚೆನ್ನಾಗಿದ್ಯಾ? ಏನ್ ಚಂದ ನಮ್ಮಗ, ನಿಮ್ ಅದಕ್ಕೆ ನೋಡಿದ್ದಿಲ್ಲವ, ಅವಳ ಹತ್ರ ಎಣ್ಗಾಡ್ಕೊಂಡಿದ್ದಿ. ನಿಮಗ ನಿಮ್ಮ ಅಣ್ಣನ ಕೈಗೊಂಬೆ ಮಾಡ್ಕೊಬಿಟ್ಟವಳೆ, ಹೇಳೋರಿಲ್ಲ ಕೇಳೋರಿಲ್ಲ, ಮನೇಲಿ ಕೆಲ್ಸದೊಳಾಗಿದ್ದೀನಿ ಅಷ್ಟ ಕಣ್ಮಗ. ಹೌದಾ ಅಮ್ಮ, ಟಿವಿ ನೋಡು. ಈ ತರ ಮಾಡಿ ಕೂರಿಸ್ಬಿಟ್ರೆ ಅದಕ್ಕೇನ ಮೂಲೆಲಿ ನಿಂದೆ ರಾಜ್ಯಭಾರ. ಹ್ಞೂ ಹೌದು ಕಣೆ, ಈ ತರ ಮಾಡ್ಬಿಡೋಣ. ನಾಳೆ ನಿಮ್ಮ ಅಣ್ಣ ಬೇರೆ ಊರಿಗೆ ಹೋಯ್ತಾವನ ಕಣೆ, ನಾಳೆ ಮಾಡ್ಬಿಡೋಣ ಕಣೆ ಈ ಕೆಲ್ಸನ. ಸರಿ ಆಯ್ತು. ಸರಿ ಡಾರ್ಲಿಂಗ್, ನಾನು ಹೋಗೋಕೆ ಬರ್ತೀನಿ. ಹೋಗ್ಲೇಬೇಕಾರಿ, ಅದೇನ್ ಕೆಲ್ಸ ಐತೆ ಬಂಗಾರ, ಹೋಗ್ಲೇಬೇಕು. ನೀನ್ ಬಿಟ್ಟಿರಕ್ ಆಗಲ್ಲ ರೀ, ಹೋಗ್ಬೇಕು. ನಾನು ಅಷ್ಟೇ ಬಂಗಾರ, ನಿನ್ ಬಿಟ್ಟಿರಕ್ ಆಗಲ್ಲ, ತುಂಬಾ ಮಿಸ್ ಮಾಡ್ತೀನಿ. ಮಿಸ್ ಯು ರೀ, ಬಾಯ್, ಲವ್ ಯು ಉಮ್ಮ, ಬಾಯ್ ಬಾಯ್. ನೋಡೆ ಸಂತಮ್ಮ, ಅಮ್ಮನ್ ಮುಂದೆ ಮಾಡದೇನೆ ಇದೆಲ್ಲನ್ವೆ ನೋಡು. ಇಲ್ಲ ಕೂತಿದ್ದೀನಿ, ಊರ್ಗ್ ಹೋಯ್ತಾ ಇದ್ದೀನಿ, ಬತ್ತೀನಿ ಕಣಮ್ಮ. ಏನಾರ ಹೇಳ್ತಾವನ ನನ್ ಮಗ, ಎಲ್ಲ ಹೆಂಡತಿಗೆ ಒಪ್ಪಿಸ್ಬಿಟ್ಟು ಹೋಯ್ತಾನೆ. ನಮ್ ಮನೆ ಪರಿಸ್ಥಿತಿ ಈ ತರ ಸಂತಮ್ಮ, ಏನ್ ಮಾಡೋದು ನಮ್ಮ ಅಣ್ಣ ಬರ. ಅಮ್ಮ ಅಣ್ಣ ಊರ್ಗ್ ಹೋಯ್ತಾವನೆ, ಅವಾಗ ಟಿವಿಲ್ ನೋಡಿದ್ವಲ್ಲ, ಅದ್ ಮಾಡಕ್ ಒಳ್ಳೆ ಟೈಮ್ ಇದು. ಸರಿ ಕಣ, ಹೋಗ್ ತಕಬರಗೆ ಮಾಡ್ಬಿಡೋಣ. ಅಮ್ಮ ಎಣ್ಣೆ ಹಾಕಿದೀನಿ ಈಗ, ಅದ್ಕೇನ್ ಕರಿ? ಶ್ರುತಿ ಬಾರೇ ಇಲ್ಲಿ. ಹಾಯ್ ಎಲ್ಲರೂ ನಮಸ್ಕಾರ. ವಿಡಿಯೋ ಮಧ್ಯದಲ್ಲಿ ಬಂದ್ವಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನೀವು ನೋಡ್ತಿರ್ಬೋದು, ಒಂದು 3 ಡೇಸ್ ಇಂದ ವಿಡಿಯೋ ಮೇಲೆ ಒಂದು ಕ್ಲಿಪ್ ಬರ್ತಿದೆ, 1 ರಿಂದ 5 ರೂಪಾಯಿ ಡೊನೇಟ್ ಮಾಡಿ ಅಂತ. ಸೊ ನಾವು ಒಂದಷ್ಟು ಅನಾಥಾಶ್ರಮಗಳಿಗೆ ಅಂದ್ರಿಗೆ ದಾನ ಮಾಡಬೇಕು ಅಂತ ಇದೊಂದು ಪೋಸ್ಟ್ ಹಾಕ್ತಾ ಇದ್ದೀವಿ. ನಿಮ್ ಕೈಲಾದಷ್ಟು ನೀವು ಸಹಾಯ ಮಾಡಿ, 1 ರಿಂದ 5 ರೂಪಾಯಿ ಅಷ್ಟೇ ಮಾಡ್ಬೋದು, ಇಲ್ಲ ಜಾಸ್ತಿ ಕೂಡ ಮಾಡ್ಬೋದು. ಇದರಲ್ಲಿ ನಿಮ್ಮ ಅಮೌಂಟನ್ನೇ ನಾವು ಅಲ್ಲಿ ದಾನ ಮಾಡಬೇಕು, ಸಹಾಯ ಮಾಡಬೇಕು ಅಂತ ನಾನು ಅನ್ಕೊಂಡಿಲ್ಲ. ನಮ್ದು ಕೂಡ ನಮ್ಮ ಕೈಲಾಗಿನ ಸಹಾಯ ಮಾಡಿ ನಾವ್ ಅಲ್ಲಿ ಮಾಡ್ಬೇಕು ಅಂತ ಒಂದು ಸಪರೇಟ್ ಅಕೌಂಟ್ ಮಾಡ್ಕೊಂಡಿದೀವಿ. ಸೊ ಈ ಅಕೌಂಟ್ ಅಲ್ಲಿ ನೀವ್ ಅನ್ಕೋಬಹುದು, ನಾವು ದುಡ್ಡನ್ನು ನಾವೇ ಇಟ್ಕೋಬಹುದು ಅಂತ ನೀವ್ ಅನ್ಕೊಂಡ್ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ವಿ. ಸೊ ಇದಕ್ಕೆ ಅಂತ ಸಪರೇಟ್ ಅಕೌಂಟ್ ಮಾಡಿದ್ವಿ. ಇದ್ರ ಲೆಕ್ಕನ ಯಾರೇ ಬಂದ್ ಕೇಳಿದ್ರು ಕೊಡುವಂತ ಕರ್ತವ್ಯ ನಮ್ದು. ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇದಕ್ಕೆ ನಿಮ್ಮ ಸಹಾಯ ತುಂಬಾ ಮುಖ್ಯ, ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಎಲ್ಲರೂ ಒಳ್ಳೆ ಕೆಲ್ಸಕ್ಕೆ ನಮ್ ಜೊತೆ ಕೈ ಜೋಡಿಸಿದ್ರೆ ಸಾಕಪ್ಪ, ನಮ್ಗೆ ಇಷ್ಟ ಬೇಕಾಗಿರೋದು. ಈಗಾಗಲೇ ನಮ್ಗೆ ತುಂಬಾ ವಿಡಿಯೋಸ್ ಗಳಲ್ಲಿ ಸಪೋರ್ಟ್ ಮಾಡಿದೀರಾ, ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಮಾಡಿ. ಬಿದ್ದು ಕಣೆ ಪಡಿಯ, ಎಲ್ಲ ಕೈ ಕಾಲು ಮುರ್ಕೊಂಡವ ಕಣೆ. ಈ ಮನೆ ರಾಜ್ಭರ್ ನಂದ ಕಣೆ, ಇನ್ಮೇಲೆ ಬಿದ್ದು ಒದ್ದಾಡು, ಚೆನ್ನಾಗ್ ಚೆನ್ನಾಗ್ ಒದ್ದಾಡು. ಅಯ್ಯಯ್ಯೋ, ಯಾಕಮ್ಮ ಏನಾಯ್ತು? ಮಗ ಮೊನ್ನೆ ತಾನೆ ನಿಮ್ ಅಣ್ಣ ಸಿಸಿ ಕ್ಯಾಮ್ರಾ ಹಾಕ್ಸಿದ ಕಣೆ, ಇದೆಲ್ಲ ನೋಡ್ಬಿಟ್ಟು ನಮ್ ಬುಟ್ಟನೇನೆ ನಾವೇ ಅಂತ ಗೊತ್ತಾಗ್ಬಿಡ್ತದ ಕಣೆ. ಬಾರೆ ಆಸ್ಪತ್ರೆ ಸೇರ್ಸೋಣ. ಬಾರಮ್ಮ ಬೇಗ ಸೇರ್ಸೋಣ. ಸಮಾಚಾರ ಏನ್? ಸಮಾಚಾರ ಪೇಷಂಟ್ ಬರ್ತಿಲ್ಲ, ಸ್ಯಾಲ್ರಿ ಕೊಡ್ತಿಲ್ಲ. ನನಗೆ ಸಿಕ್ಸ್ ಹೇಳ್ತಾ ಉಂಟು, ಇವತ್ತು ನಮ್ಮ ಹಾಸ್ಪಿಟಲ್ ಇಬ್ರು ಪೇಷಂಟ್ ಬಂದೇ ಬರ್ತಾರೆ, ನಿಮ್ಗೆ ಸಂಬಳ ಫಿಕ್ಸ್, ನೀವು ಎಂತ ಯೋಚನೆ ಮಾಡ್ಬಿಟ್ಟಿ ಡಾಕ್ಟ್ರೆ? ನಾನು ಹೇಳಲಿಲ್ಲ, ಪೇಷಂಟ್ ಕಾರ್ಡ್ ಫಿಕ್ಸ್ ಅಂತ ಬಂದು ನೋಡಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಎಂತದ ನಿಮ್ಮ ಪ್ರಾಬ್ಲಮ್, ಎಂತ ಸಮಸ್ಯೆ? ನಮ್ಮಿಬ್ರಿಗೂ ಕೂದಲು ತುಂಬಾ ಹೋಗ್ತಿದೆ, ಏನಾದ್ರೂ ಮೆಡಿಸಿನ್ ಇದ್ರೆ ಹೇಳಿ. ನಮ್ದು ಟ್ರೀಟ್ಮೆಂಟ್ ಏರ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಅಲ್ವಲ್ಲ ಇದು, ನೀವು ಬೇರೆ ಕಡೆ ಹೋಗಿ ಅಲ್ಲ. ಡಾಕ್ಟ್ರೆ ನನ್ ಮೆಂಟಲ್ ಮಾಡ್ತೀನಿ, ಸುಮ್ನಿರಿ. ನನ್ ಹತ್ರ ಒಂದು ಸೊಲ್ಯೂಷನ್ ಐತೆ, ನೀವು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದ್ ತಂದಾಕುದ್ರೆ ಕೂದಲು ತುಂಬಾ ಬರುತ್ತದೆ. ರಿಸೆಪ್ಷನ್ ಅಲ್ಲಿ ಅಮೌಂಟ್ ಕಟ್ಟಿ ಅಡ್ರೆಸ್ ಕೊಡ್ತಾರೆ. ಹಂಗೆ ಮಾಡಿ, ಹಂಗೆ ಮಾಡಿ, ನೀವು ಹೋಗಿ ಬನ್ನಿ ಅಲ್ಲ. ಎಂತದ ಸಾವ ನೀನ್ ಹೇಳಿದ್ದು? ಡಾಕ್ಟರ್ ಸುಮ್ನಿರಿ, ನಿಮ್ಗೆ ಗೊತ್ತಾಗಲ್ಲ, ಹಂಗೆ ಹೇಳಿ ಮೇಂಟೈನ್ ಮಾಡ್ಬೇಕು. ಏನ್ ಡಾಕ್ಟರ್, ನಿಮ್ಗೆ ಏನು ಗೊತ್ತಾಗಲ್ಲ? ಏನೋ ಒಂದು ಮೇಂಟೈನ್ ಮಾಡವಾಯ್ತು. ನಮ್ ಸೊಸೆ ಜಾರ್ ಬಿದ್ಬಿಟ್ಟು ಕೈ ಕಾಲು ಮಕ ಎಲ್ಲ ಏಟಾಗ್ಬಿಟ್ಟೈತೆ, ಪಕ್ಕ ತೊಡ್ಗಾಕಿದ್ವಿ. ಬಂದ್ ನೋಡಿ ಡಾಕ್ಟರ್, ಅರ್ಜೆಂಟ್ ಒಂದ್ ಸ್ವಲ್ಪ ಬನ್ನಿ ಡಾಕ್ಟ್ರೆ. ಬಂದ್ ಬಂದ್ ನೋಡ್ತಿ. ಎಂತ ಸಿವಿಯರ್ ಕೇಸು ಮಾರಾಯ್ರೆ, ಇಂತ ಕೇಸ್ ಎಲ್ಲೂ ನೋಡೇ ಇಲ್ಲ. ಡಾಕ್ಟ್ರೆ ನಮ್ ಸೊಸೆಗೆ ಏನಾಗೈತೆ ಡಾಕ್ಟ್ರೆ? ಅದು ಅಮ್ಮ, ನಿಮ್ ಸೊಸೆಗೆ ಮುಖಕ್ಕೆ ತುಂಬಾನೇ ಫ್ರಾಕ್ಚರ್ ಆಗಿದೆ, ಅವ್ರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಿರೋದ್ರೆ ಮುಖ ಮೊದಲಿನ ತರ ಆಗಲ್ಲ. ಎಷ್ಟಾಗುತ್ತೆ ಡಾಕ್ಟ್ರೆ? ಒಂದ್ 5 ಲಕ್ಷ ಆಗುತ್ತೆ ಅಮ್ಮ. 5 ಲಕ್ಷ? ಹೌದೌದು. ಒಂದ್ ನಿಮಿಷ ಇರು, ಬರ್ತೀನಿ ಡಾಕ್ಟ್ರೆ. ಸರಿ ಸರಿ, ತುಂಬಾನೇ ಸಿವಿಯರ್ ಆಗಿದೆ, ಬೇಗ ಆಪರೇಷನ್ ಮಾಡ್ಬೇಕು. ಡಾಕ್ಟ್ರೆ ಇಡ್ಕೊಳ್ಳಿ, ನಮ್ಮ ಮನೇಲಿ ಇರೋ ಬರೋ ಪ್ಯಾಸ್ಟಿಕ್ ಎಲ್ಲ ತಂದ್ಬಿಟ್ಟಿದ್ದೀನಿ ಡಾಕ್ಟ್ರೆ, ಪ್ಲೀಸ್ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇದನ್ನ ಕರ್ಗಿಸ್ಬಿಟ್ಟು ನಾನ್ ಹೊಸ ಪ್ಯಾಸ್ಟಿಕ್ ಸರ್ಜರಿ ಮಾಡ್ಬಿಡಿ ಡಾಕ್ಟ್ರೆ. ಏನ್ರಿ ಇದು?
ಹಾ.